ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಯಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ. ನಮ್ಮ ಕನ್ನಡಿಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಒಂದು ಅಧ್ಯಕ್ಷ ಪಟ್ಟ ಒಲಿದಿದೆ. ಇದೀಗ ಅವರಿಗೆ ಶುಭಾಶಯಗಳ ಮಹಾಪುರ ಎಲ್ಲಾ ಕಡೆಯಿಂದ. ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಕನ್ನಡಿಗ ಮಲ್ಲಿಕಾರ್ಜುನ್ ಖರ್ಗೆ. ಸುಮಾರು 24 ವರ್ಷಗಳ ಬಳಿಕ ಗಾಂಧಿಯೇತರ ಕುಟುಂಬ ಈಗ ಕುಟುಂಬ ನಾಯಕನಿಗೆ ಪಟ್ಟ ಸಿಕ್ಕಿರುವಂಥದ್ದು, ಗಾಂಧಿಯೇತರ ಕುಟುಂಬದ ನಾಯಕನಿಗೆ. ಅದು ಕೂಡ ನಮ್ಮ ಕನ್ನಡಿಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ನುವಂಥದ್ದು ಕರ್ನಾಟಕಕ್ಕೆ ಒಂದು ರೀತಿ ಹೆಮ್ಮೆ ವಿಚಾರ. ಖರ್ಗೆಗೆ ಅಭಿನಂದನೆಯನ್ನ ಶಶಿ ತರೂರ್ ತಿಳಿಸಿದ್ದಾರೆ. ಯಾಕಂದ್ರೆ ಇವರಿಬ್ಬರ ಕಾಂಪಿಟೇಷನ್ ಅಲ್ಲಿ ಇದ್ದಿದ್ದು ಡೆಲ್ಲಿ ಬೆಂಗಳೂರು ಕಲಬುರಗಿಯಲ್ಲಿ ಸಂಭ್ರಮಾಚರಣೆಯೋ ಸಂಭ್ರಮಾಚರಣೆ, ಸಿಹಿ ಹಂಚಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ದೇವೇಗೌಡ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಕರ್ನಾಟಕಕ್ಕೂ ಖುಷಿ ಸುದ್ದಿ. ಕಾರಣ ರಾಷ್ಟ್ರ ಮಟ್ಟದ ಅಧ್ಯಕ್ಷನ ಪಟ್ಟ ಅಥವಾ ರಾಷ್ಟ್ರ ಮಟ್ಟದ ನಾಯಕನ ಪಟ್ಟ ನಮ್ಮ ರಾಜ್ಯದವ್ರಿಗೆ ಸಿಕ್ಕಿರುವಂಥದ್ದು ಒಂದು ರೀತಿ ಖುಷಿ. ಆದರೆ ಕಾಂಪಿಟೇಷನ್ ಇತ್ತು ಶಶಿ ತರೂರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ. ಈಗ ಅದೆಲ್ಲವನ್ನ ಮೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಅಂತರದಿಂದ, ಬಹಳ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಸಂಭ್ರಮಾಚರಣೆ ಈಗ ಮುಗಿಲು ಮುಟ್ಟಿದೆ, ನಮ್ಮ ರಾಜ್ಯವೂ ಸೇರಿದಂತೆ ಬೇರೆ ಬೇರೆ ಕಡೆ. ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ಹೇಗೆ ಅನ್ನಿಸ್ತಿದೆ? ಥ್ಯಾಂಕ್ ಯು. ಇದು ಒಂದು ದೊಡ್ಡ ಜವಾಬ್ದಾರಿ, ಒಂದು ಭಾಳ ಏನೋ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ಅದನ್ನು ಯಾವ ಪಕ್ಷ ನಮ್ಗೆ ಸ್ವಾತಂತ್ರ್ಯ ತಂದುಕೊಟ್ಟಿದೆ, ಯಾವ ಪಕ್ಷದಿಂದ ಸಂವಿಧಾನ ಉಳಿದಿದೆ, ಯಾವ ಪಕ್ಷದಿಂದ ನಮ್ಮ ಒಂದು ಸುಭದ್ರ ಮತ್ತು ಸಶಕ್ತ ಭಾರತವನ್ನು ಕಟ್ಟಿರುವಂಥ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅಂದರೆ ವೈಯಕ್ತಿಕವಾಗೂ ಹೆಮ್ಮೆ, ಮತ್ತು ಒಬ್ಬ ಕನ್ನಡಿಗನಾಗ್ಬಿಟ್ಟು ಹೆಮ್ಮೆ. ಸಾಮಾನ್ಯವಾಗಿ ಈ ಎಐಸಿಸಿ ಅಧ್ಯಕ್ಷರ ಎಲೆಕ್ಷನ್ ನಡೀಬೇಕಾದಾಗ ಹೆಸರು ರೇಸಲ್ಲಿ ಕೂಡ ಇರಲಿಲ್ಲ, ಕೊನೆ ದಿನಗಳಲ್ಲಿ ರೇಸಿಗೆ ಬರುತ್ತೆ, ಅಂತಿಮವಾಗಿ ಆಯ್ಕೆಯೂ ಕೂಡ ಆಗುತ್ತೆ. ನಿಮ್ಗೆ ಆ ಥರದ ನಿರೀಕ್ಷೆಗಳಿತ್ತ? ಇಲ್ಲ, ನೋಡಿ ಏನಾಯಿತು, ತಮಗೆಲ್ಲ ಗೊತ್ತಿದೆ ಅಶೋಕ್ ಗೆಹ್ಲೋಟ್ ಅವರು ಮಾಡಬೇಕಂತ ಮನಸ್ಸು ಮಾಡಿದ್ರು ಅನಿಸುತ್ತೆ. ಆದರೆ ಎಲ್ಲೋ ಒಂದು ಕಡೆ ಒನ್ ಮ್ಯಾನ್ ಒನ್ ಪೋಸ್ಟಿಂದ ಅವ್ರು ಮಾಡಲಿಕ್ಕೆ ಆಗಿಲ್ಲ. ಮತ್ತು ಎಲ್ಲರ ಒಬ್ಬ ಎಲ್ಲ ಸೀನಿಯರ್ಸ್ ಬಂದು ಸಾಹೇಬ್ರ ಹತ್ರ ಮಾತನಾಡಿ ಒಂದು ಕನ್ಸಲ್ಟೇಟಿವ್ ಪ್ರೊಸೆಸ್ನಲ್ಲಿ ತಾವು ಮಾಡಿದ್ರೆ ಪಕ್ಷಕ್ಕೂ ಒಳ್ಳೆಯದಾಗುತ್ತೆ ಅಂತ ಒಂದು ಕಲೆಕ್ಟಿವ್ ಲೀಡರ್ಶಿಪ್ನಲ್ಲಿ ಅವ್ರು ಡಿಸೈಡ್ ಮಾಡಿದ್ದು. ಸೊ ಅದಕ್ಕೆ ಹೆಂಗನ ಗಾಂಧಿ ಅವರ ಕುಟುಂಬದಿಂದ ಯಾರೂ ನಿಲ್ತಾ ಇರಲಿಲ್ಲ, ಅದಕ್ಕೆ ಎಲ್ಲರೂ ಸೇರಿ ಇವರಿಗೆ ಪ್ರಸ್ತಾಪ ಮಾಡಿದ್ದು. ಚುನಾವಣೆಗೆ ನಿಲ್ಲೋಕ್ಕಿಂತ ಮುಂಚೆ ನಿಮ್ಮ ಜೊತೆಗೆ ಏನಾದರೂ ಚರ್ಚೆ ಮಾಡಿದ್ರಾ, ಅದ್ರ ಬಗ್ಗೆ ಏನಾದ್ರು ಮಾತುಕತೆ ಆಗಿತ್ತ, ವಿಶ್ವಾಸ ಇತ್ತ ಗೆಲ್ತೀವಿ ಅನ್ನೋದು?
ನೋಡಿ ಖರ್ಗೆ ಸಾಹೇಬರು ನನ್ನ ಹತ್ರ ಯಾವುದೇ ರೀತಿಯಾದಂಥ ಪೊಲಿಟಿಕಲ್ ಕನ್ಸಲ್ಟೇಷನ್ ಅವರಿಗೆ ಅವಶ್ಯಕತೆ ಇಲ್ಲ. ಸ ಅವರಿಗೆ ಅವ್ರದ್ದು ಅವ್ರ ಹತ್ರನೇ 50 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ. ಯಾವ್ದು ನನ್ನ ಹತ್ರ ಏನು ಕನ್ಸಲ್ಟೇಷನ್ ಇಲ್ಲ. ನಾವು ಏನು ಅವ್ರು ಹೇಳಿದ್ದನ್ನು ಮಾಡೋದಷ್ಟೇ ಹೊರತು ನಾವು ಅವರಿಗೆ ಪೊಲಿಟಿಕಲ್ ಅಡ್ವೈಸ್ ಕೊಡೋಷ್ಟು ದೊಡ್ಡವರಲ್ಲ ನಾವು. ಇದಿಷ್ಟು ಪ್ರಿಯಾಂಕ ಖರ್ಗೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ಇಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾ ಇದ್ರು. ಇದು ಬಹಳ ಸಂತೋಷದ ಸುದ್ದಿ, ಕೇವಲ ನನಗೆ ಅಂದರೆ ಪುತ್ರನಾಗಿ ಮಾತ್ರ ನನಗಲ್ಲ, ಕರ್ನಾಟಕಕ್ಕೂ ಕೂಡ ಒಂದು ರೀತಿಯ ಹೆಮ್ಮೆ. ಯಾಕಂದರೆ ಒಂದು ರೀತಿ ದೊಡ್ಡ ಜವಾಬ್ದಾರಿ ಇದು, ಇಡೀ ರಾಷ್ಟ್ರೀಯ ಪಕ್ಷದ ಜವಾಬ್ದಾರಿಯನ್ನು ನಮ್ಮ ಕನ್ನಡಿಗ ಹೊತ್ಕೊಳ್ತಾರೆ ಅಂದರೆ ಒಂದು ರೀತಿ ಖುಷಿ ಸುದ್ದಿಯೇ ಹೌದು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದಿನ ಹಾದಿ, ಈಗೇನು ಸಿಹಿಯನ್ನು ಹಂಚಿ ಸಂಭ್ರಮಿಸ್ತಾ ಇದ್ದಾರೆ, ಖುಷಿಯಲ್ಲಿದ್ದಾರೆ, ಅಷ್ಟೇ ಸುಲಭವಾಗಿರುತ್ತಾ? ಪ್ರಶ್ನೆ ಇಲ್ಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಮುಂದಿರುವ ಸವಾಲುಗಳು ಏನು, ಹಾಗಾದರೆ ಯಾವ ರೀತಿಯಾಗಿ ಎದುರಿಸಬೇಕು ಸವಾಲುಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು? ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ಗಾಂಧಿಯೇತರ ಕುಟುಂಬದ ಒಬ್ಬ ನಾಯಕನಿಗೆ ಈ ಒಂದು ಪಟ್ಟ ಸಿಕ್ಕಿರುವಂಥದ್ದು.